ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ, ಹಾಗೆ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಚಂದನವನ ಕ್ರಿಟಿಕ್ಸ್ ಅವಾರ್ಡ್, ಈ ಅವಾರ್ಡ್ನ ಆಲ್ಮೋಸ್ಟ್ ಲೈಕ್ 3 ಇಯರ್ಸಿಂದ ತುಂಬ ಕೇಳ್ಪಡ್ತಾ ಇದ್ದೆ, ಬಟ್ ಯಾವತ್ತೂ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ, ಯಾಕೆಂದರೆ 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಬಟ್ ಮಿನಿಮಮ್ ಅಂದರೂ ನನಗೆ ಶಶಿ ಸರ್ 3 ವರ್ಷದಿಂದ ಹೇಳ್ತಾನೆ ಇದ್ರು. ಆ ಒಂದು ಪಾಯಿಂಟಿಂದನೇ ನಾನು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಈ ಸತಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಭಾರಿ ಖುಷಿಯಿಂದ ಬಂದೆ. ಹಾನೆಸ್ಟಾಗಿ ಹೇಳಬೇಕಂದ್ರೆ ಪ್ರೆಸ್ ಮೀಟ್ಸ್ನಲ್ಲಿ ಮಾತಾಡೇ ತುಂಬ ದಿವಸ ಆಗೋಗಿದೆ, ಆ್ಯಂಡ್ ಮುಂಚೆನೂ ಭಯ ಆಗ್ತಾಯಿತ್ತು, ಇವತ್ತು ಭಯ ಆಗ್ತಾ ಇದೆ. ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು, ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ, ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ. ಇವಾಗ ಆನ್ಲೈನ್ ಎಲ್ಲ ನೀವು ನೋಡಿದ ಒಂದು 3 ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್, ಇವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ. ಬಟ್ ಅವಾಗಂತೂ ಎಷ್ಟು ಹೆದರ್ಕೊಳ್ತಾ ಇದ್ದೆ ಅಂದರೆ ನಿಮ್ಮೆಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು. ಇವಾಗ ಸಿನಿಮಾ ಮಾಡಿಲ್ವಲ್ಲ, ಸೊ ಫ್ರೆಂಡ್ಲಿ, ಬಟ್ ಬಹಳ ಖುಷಿ ಆಗ್ತಾ ಇದೆ. ಅಂದರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಏನು ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರೋ ಅಂಥ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ. ಯಾಕೆಂದರೆ ಒಂದು ಜೀವದಿಂದ 8 ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರಲಿಲ್ಲ. ಅಂಗಾಂಗ ದಾನ ಮೇಲೆ ಒಂದು 2 3 ಅಂತ ಅಂದ್ಕೊಂಡಿದ್ದೆ, ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು 8 ಜೀವನನ್ನು ಉಳಿಸುವಂಥ ಶಕ್ತಿ ಇದೆ ಅಂತ. ಸೊ ಖುಷಿಯಾಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರೋದು. ಆ್ಯಂಡ್ ಇನ್ನೊಂದೇನು ಹೇಳಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು. ನಮ್ಮ ಶಶಿ ಸರ್ ಆಗಿರ್ಬೋದು, ಶ್ಯಾಮ್ ಸರ್ ಆಗಿರ್ಬೋದು, ಶಾನು ಸರ್ ಆಗಿರ್ಬೋದು, 3S ಅಂತ ಮಾಡ್ತಾ ಇದ್ರು ರಿವ್ಯೂಸು, ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋವಂಥ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ. ನನಗೆ ಏನು ಬೇಜಾರಾಗ್ತಿದೆ ಅಂದರೆ, ನಾನು ಸಿನಿಮಾ ಮಾಡಿದಾಗ ನೀವು ಯಾರೂ ಅವಾರ್ಡ್ಸೇ ಕೊಟ್ಟಿಲ್ಲ, ಇವಾಗ ಅವಾರ್ಡ್ಸ್ ಕೊಡ್ತಾ ಇದ್ದೀರ ಅಂತ. ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನನ್ನ ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳು ನಡೀತಾ ಇತ್ತು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಚಾನಲ್ಸು ಯಾರೂ ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ, ದಟ್ ವಾಸ್ ಓನ್ಲಿ ಫಿಲ್ಮ್ ಫೇರ್ ಒಂದೇ ಹೋಗ್ತಾ ಇತ್ತು. ಅವಾಗೆಲ್ಲ ಉದಯ ಟಿವಿ ಅವರು ಇವರು ಎಲ್ಲ ಮಾಡ್ತಾಯಿದ್ರು ಎಲ್ಲ ಚಾನಲ್ಸಿಂದ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟಿದ್ರು. ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ಗಳಾಗ್ತಿರೋದು ಬಹಳ ಖುಷಿ ಇದೆ. ಆ್ಯಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ. ಐ ಆಮ್ ಆಲ್ಸೋ ವೆಯ್ಟಿಂಗ್, ಅಂದರೆ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದರೆ ನಿಮ್ಮಂಥವ್ರಿಂದ ಒಂದು ಅವಾರ್ಡ್ ತೊಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್. ಅದು ಅಂದರೆ ಫಿಲ್ಮ್ ಫೇರ್ ಕ್ಕಿಂತನೂ ಒಂದು ಬಟ್ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದರೆ ಪತ್ರಕರ್ತರ ಹತ್ರ ಒಂದು ಏನು ಹೊಗಳಿಸ್ಕೊಳ್ಳೋದನ್ನು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅವ್ರು ಚೆನ್ನಾಗಿದೆ ಅಂತಂದರೆ ಅಪ್ಪ ನನಗೆ ಸಮಾಧಾನ ಆಗ್ತಾ ಇತ್ತು. ಸೊ ಹಾಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅವಾರ್ಡ್ ಖಂಡಿತ ಕೊಡ್ತೀವಿ, ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ನಮ್ಮೆಲ್ಲ ಆಸೆ. ಆ ಥರದ ಏನಾದ್ರು ಯೋಚನೆ ಇದೆಯಾ? ಹಾ ಖಂಡಿತ ಇದೆ ಶರ್ಣ ಸರ್, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ. ಸ್ಕ್ರಿಪ್ಟ್ ಏನಾದರೂ ಕೇಳಿದ್ದೀರಾ? ಮಾತುಕತೆ ನಡೆದಿದೆಯಾ ಅದರ ಕತೆ? ಒಂದು 2 ಕೇಳಿದ್ದೀನಿ. ನಿಮಗೆ ಮೊದಲ ಬಾರಿಗೆ ಅವಾರ್ಡ್ ಬಂದಾಗ ಹೇಗೆ ಫೀಲ್ ಆಯಿತು? ಅಯ್ಯೋ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಬಂದಿದ್ದು ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ. ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ, ನಾನು ತುಂಬ ಹೆದರ್ತಾ ಇದ್ದೆ. ಅವಾಗಂತೂ ಏನು ನನಗೆ ಒಂದು ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನಗೆ, ಇಂತಿಂಥ ಸ್ಕ್ರಿಪ್ಟಿಂಗ್ ಹಿಂಗೆ ಹೇಳು ಅಂತ. ನಾನು ತುಂಬ ಹೆದರ್ತೆ, ನನಗೆ ಖುಷಿ ಅನ್ನೋದಕ್ಕಿಂತ ನನಗೆ ಅಷ್ಟು ಜನ ನೋಡ್ಬಿಟ್ಟು ತುಂಬ ಹೆದರ್ಕೊಂಬಿಡ್ತೀನಿ ನಾನು. ಸೊ ಇಟ್ ವಾಸ್ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್, ನನಗೆ ಏನು ಮಾತಾಡಬೇಕು, ಯಾರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದು. ಒಂದು ಇನ್ನೂ ಚಿಕ್ಕ ಹುಡುಗಿ ಇದೆ ಅಲ್ಲ, ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬದಲು ಭಯದಲ್ಲೇ ನಾನು ಅರ್ಧ ಜೀವನ ಕಳೆದಿದ್ದೀನಿ ಅನ್ಬೋದು. ಯಾವಾಗ ಬರ್ಬೋದು ಬಹುಶಃ ನೀವು ಸಿನಿಮಾ ರಂಗಕ್ಕೆ ಮತ್ತೆ ರೀ ಎಂಟ್ರಿ ಯಾವಾಗ ಕೊಡ್ಬೋದು? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಶರ್ಮ ಸರ್. ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಡೆಫಿನೆಟ್ಲಿ ಬರ್ತೀನಿ, ಯಾಕೆಂದರೆ ಇದೊಂದೇ ನಮಗೆ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನಾನು ಕಣ್ಬಿಟ್ಟು ಒಂದು 6 ವರ್ಷ 7 ವರ್ಷದಿಂದ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನಮಗೆ ಬೇರೆ ಏನೂ ತಲೆನೂ ಓಡಲ್ಲ. ಇನ್ನೊಂದೇನೋ ಬಿಸ್ನೆಸ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ನಮಗೇನು ಅದೆಲ್ಲ ಬರೋದು ಇಲ್ಲ. ನನ್ನ ಒಂದು ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದು ಸಿನಿಮಾ ಒಂದೇ. ಸೊ
ಡೆಫಿನೆಟ್ಲಿ ನಾನು ಐ ಥಿಂಕ್ ಸಾಯೋವರೆಗೂ ನಾನು ಸಿನಿಮಾದಲ್ಲ ಏನೋ ಒಂದು ಪುಟ್ಟ ಕೆಲಸನಾದರೂ ಮಾಡ್ಕೊಂಡಿರ್ತೀನಿ. ಧನ್ಯವಾದಗಳು ಮೇಡಮ್. ಸ್ಯಾಮ್ಸನ್ ಸರ್, ನಿಮ್ಮ ಒಂದು ಎರಡು ಮಾತು.